ಒಂದು ಸೊನ್ನೆ ಸೊನ್ನೆ. ಆ ಇನ್ಸ್ಪೆಕ್ಟರ್ ಸನ್ ಆಫ್ ಸೂರ್ಯ ಇನ್ಸ್ಪೆಕ್ಟರ್ ರವಿಕುಮಾರ್ ಬಿ ಎ. ನಮಸ್ಕಾರ ದೇವರು. ಆ ದೇವರು ನನ್ನ ನೋಟಾರ್ದಾಗೆ ಈ ಸನ್ ಆಫ್ ಸೂರ್ಯನಿಗೆ ಎಲ್ಲ ಗೊತ್ತು. ಗಂಡಸರು ಮನೆಯಲ್ಲಿ ಇಲ್ದೇ ಇರುವಾಗ ರೌಡಿಗಳನ್ನ ಮನೆ ಒಳಗೆ ನುಗ್ಸಿ ಸಾಮಾನು ಎಲ್ಲ ಹೊರಗಾಕ್ಸಿ ಹೆಣ್ಣು ಮಗನೇ ಸನ್ ಆಫ್ ಸೂರ್ಯನ ಹತ್ರ ನೋ ಸರ್ ಅಂತ ಹೇಳಿದ್ರೆ ಈ ಕೈ ಬಾಯಿ ಒಳಗಡೆ ತುರುಗಿಸಿ ಗುರಾಣಿ ಹೊರಗೆ ಹಾಕ್ಬಿಡ್ತೀನಿ. ಸನ್ ಆಫ್ ಸೂರ್ಯನ ಹತ್ರ ಯಾವಾಗ್ಲೂ ಎಸ್ ಸರ್ ಹೇಳ್ಬೇಕು. ಓಹೋ, ಹಾಗಾದ್ರೆ ಈ ಕಚಡ ನನ್ನ ಮಕ್ಕಳು ಆ ಕಚಡ ಕೆಲಸದಲ್ಲಿ ಶಾಮೀಲ್ ಆಗಿದ್ದಾರೆ ಅಂತ ಆಯ್ತು. ಇಂಡಿಯನ್ ಪಿನಲ್ ಕೋಡ್ ಸೆಕ್ಷನ್ 420 ಪ್ರಕಾರ ಈಗಲೇ ಕೇಸ್ ಬುಕ್ ಮಾಡ್ತೀನಿ. ಕಟಕಟೆ ಹತ್ತಿ 3 ವರ್ಷ ಜೈಲಿನಲ್ಲಿ ಕೊಳ್ತು ನಾನು ಹೋಗಿ ಮಾಡ್ತೀನಿ. ಬಡ ಬಗ್ಗಲು ಅಂದ್ರೆ ಅಷ್ಟೊಂದು ತಾತ್ಸರಾಯ ನನಗೆ. ಬಂದಿಸಿ ಎತ್ಕಡೆ ಎತ್ಕಡೆ ಇಲ್ಲಿ ಬಂದು ಕೂತ್ಕೊಳ್ಳಿ. ಏನೋ ತೆಪ್ಪಾಗ್ಬಿಟ್ಟೈತೆ, ಕ್ಷಮಿಸ್ಬೇಕು. ತಣ್ಣಗಾಗಿ ಶಿವ, ಈ ಸನ್ ಆಫ್ ಸೂರ್ಯ ಬರೇ ಮಾತಿನಿಂದ ತಣ್ಣಗಾಗೋದಿಲ್ಲ. ತಿಳಿತು ಶಿವ. ಏ ಜವರ, ಐಸ್ ಬಾಕ್ಸ್ ಲಂಚ್ ಬಾಕ್ಸ್ ಎಲ್ಲ ತಗೊಂಡ್ಬರ್ಲಿ. ಏ ಬೇಗ ತಗೊಂಡ್ಬರ್ಲಿ. ಬೆಂಕಿ ತಣ್ಣ ಮಾಡ ಐಸು. ಎಲ್ಲ ಉಂಟು ಶಿವ. ಲಂಚು ಲಂಚು ಅದಕ್ಕೆ ಲಂಚ್ ಬಾಕ್ಸ್ ಅಲ್ಲಿ ಇಟ್ಕೊಡ್ತಾ ಇದ್ದೀನಿ. ತಗೊಂಡ್ ಕಾಪಾಡಿ ಶಿವ. ಅಯ್ಯೋ ಪಾಪ ಅಂತ ಇಸಲ ತಗೊಂಡು ಅಡ್ಜಸ್ಟ್ ಮಾಡ್ತೀನಿ. ಆದ್ರೆ ಇನ್ ಒಂದ್ಸಲ ಈ ತರ ಮಣ್ಣು ತಿನ್ನೋ ಕೆಲಸ ಮಾಡಬೇಡ. ನೋ ಸರ್. ವಾಟ್? ಎಸ್ ಸರ್. ಇನ್ ಒಂದ್ ಮಾತ್ ನ್ಯಾಪ್ಕ ಇಟ್ಕೋ, ಸರ್ಕಲ್ ಇನ್ಸ್ಪೆಕ್ಟರ್ ಬಹಳ ಸ್ಟ್ರಿಕ್ಟ್. ಹೊಸದಾಗ ಬಂದವನೆ ಇನ್ 3 ವರ್ಷ ಇಲ್ಲೇ ಇರ್ತಾನೆ. ಅದಕ್ಕೆ ಇನ್ 3 ವರ್ಷ ಇವ್ರು ಯಾರು ವಟಾರ ಹತ್ರ ಸುಲಿಬಾರ್ದು. ಇಲ್ಲ ಶಿವ, ನಮ್ಮ ಅಪ್ಪನಿಗೂ ಇಲ್ಲ.